ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಭಾರತ ಮತ್ತು ಚೀನಾದ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಉಲ್ಬಣಿಸುತ್ತಲೇ ಇದೆ. ಈಗಾಗಲೇ ಅಕ್ಟೋಬರ್ ತಿಂಗಳು ಕೂಡ ಬಂದಾಯಿತು. ಲಡಾಖ್ ಭಾಗದಲ್ಲಿ ಮೈಕೊರೆಯುವ ಚಳಿ ಪ್ರಾರಂಭವಾಗುವ ಹೊತ್ತಿದ್ದು, ಹೀಗಿದ್ರೂ ಕೂಡ ಎರಡೂ ದೇಶಗಳ ಸೈನಿಕರು ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟು ಗಡಿಯ ರಕ್ಷಣೆಗೆ ನಿಂತಿದ್ದಾರೆ. ಆದರೆ ಚೀನಾ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಸೇನೆಯನ್ನ ಸದ್ಯಕ್ಕೆ ಹಿಂದಕ್ಕೆ ಕರೆಸ್ಕೋಬಾರದು ಅನ್ನೋ ಹಠ ತೊಟ್ಟು ಕೂತುಬಿಟ್ಟಿದೆ. ಹೀಗಾಗಿನೇ ಅವರು ಸಾಕಷ್ಟು ಸೇನಾ ವಾಹನಗಳನ್ನ, ಫಿರಂಗಿಗಳನ್ನ, ರಾಕೆಟ್ ಲಾಂಚರ್ಗಳನ್ನ ಸೈನಿಕರನ್ನ ತಂದು ಗಡಿಯ ಉದ್ದಕ್ಕೂ ನಿಲ್ಲಿಸ್ತಾ ಇದ್ದಾರೆ. ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಈ ಬಾರಿ ಭಾರತದ ಲಡಾಖ್ ಪ್ರಾಂತ್ಯವನ್ನ ಚೀನಾ ಹೇಗೆ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಡುತ್ತೆ ಅನ್ನೋ ಬಗ್ಗೆ ಚೀನಾ ಸಿನಿಮಾಗಳಿಗೆ ಕಥೆ ಬರೀತಾರಲ್ಲ, ಹಾಗೆ ಕಥೆಗಳನ್ನು ಬರೆದು ಪ್ರಕಟಿಸುವುದಕ್ಕೆ ಶುರು ಮಾಡಿದೆ. ಆದರೆ ಇದು 1962ರ ಭಾರತ ಅಲ್ಲ. ಅವತ್ತು ನಮ್ಮ ಸೈನಿಕರು ಚಳಿಗಾಲದ ಉಡುಪುಗಳಿಲ್ಲದೆ, ಕಾಲಿಗೆ ಉತ್ತಮವಾದ ಶೂ ಇಲ್ಲದೆ, ಕಣ್ಣುಗಳನ್ನು ಕಾಪಾಡೋ ಸ್ನೋ ಗ್ಲಾಸ್ ಇಲ್ಲದೆ, ಕಡೆಗೆ ಹೋರಾಡೋದಕ್ಕೆ ಬೇಕಾದ ಮದ್ದುಗುಂಡುಗಳು ಇಲ್ಲದೆ, ಗಡಿಯಲ್ಲಿ ನಿರಾಯುಧರಾಗಿ ನಿಸ್ಸಹಾಯಕರಾಗಿದ್ದ ಸಂದರ್ಭದಲ್ಲೂ ಚೀನೀಯರನ್ನ ಕಟ್ಟಕಡೆಯ ಕ್ಷಣದವರೆಗೆ ಎದುರಿಸಿ ನಿಂತಿದ್ರು. ಆದರೆ ಇವತ್ತು ಭಾರತೀಯ ಯೋಧರಿಗೆ ಚಳಿಯನ್ನು ಎದುರಿಸೋದಕ್ಕೆ ಮತ್ತು ಚೀನೀಯರನ್ನು ಎದುರಿಸೋದಕ್ಕೆ ಬೇಕಾಗಬಹುದಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಚೀನಾದ ಸೇನೆ ಸ್ವಲ್ಪ ಕದಲಿದರೂ ಕೂಡ ಭಾರತ ಚೀನೀಯರ ಮೇಲೆ ಆಕ್ರಮಣ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರೋ ಹಾಗೆ ಕಾಣ್ತಾ ಇದೆ. ಶತ್ರುಗಳನ್ನು ಎದುರಿಸೋದಕ್ಕೆ ಡೆಸ್ಪಾಂಗ್ ಪ್ರದೇಶದಲ್ಲಿ ಭಾರತ ತನ್ನ T20 ಭೀಷ್ಮನನ್ನು ನಿಲ್ಲಿಸಿದೆ. ಅದರ ಜೊತೆಗೆ T-72 ಯುದ್ಧ ಟ್ಯಾಂಕರ್ಗಳು ಕೂಡ ಸನ್ನದ್ಧವಾಗಿ ನಿಂತಿವೆ. ಈ T-90 ಭೀಷ್ಮ ಟ್ಯಾಂಕರ್ಗಳನ್ನ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳ ರಕ್ಷಣಾ ತಜ್ಞರು ಗೇಮ್ ಚೇಂಜರ್ ಅಂತ ವರ್ಣಿಸಿದ್ದಾರೆ. ಹಾಗಾದರೆ ಭೀಷ್ಮನ ವಿಶೇಷತೆಗಳೇನು, ಅವು ಗಡಿಯಲ್ಲಿ ಭಾರತೀಯ ಸೇನೆಯ ಕೈ ಮೇಲಾಗೋ ಹಾಗೆ ಹೇಗೆ ಮಾಡಬಲ್ಲವು ಅನ್ನೋ ಬಗ್ಗೆ ಸ್ವಲ್ಪ ನೋಡಿಕೊಂಡು ಬರೋಣ. ಗೆಳೆಯರೆ, ಒಂದು ಯುದ್ಧ ಅಂದ ಮೇಲೆ ಅಲ್ಲಿ ತರಾವರಿ ಆಯುಧಗಳು ಬಳಕೆ ಆಗುತ್ತವೆ. ನಾವು ಕಾರ್ಗಿಲ್ ಯುದ್ಧವನ್ನೇ ತಗೊಳ್ಳೋದಾದ್ರೆ ಅಲ್ಲಿ ಭಾರತೀಯ ಸೇನೆಯ ಶಕ್ತಿಯಾಗಿ ಬಳಕೆಯಾಗಿದ್ದು ಬೋಫೋರ್ಸ್ ಫಿರಂಗಿಗಳು. ಆ ನಂತರದಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಶತ್ರು ದಮನದಲ್ಲಿ ಅತಿ ಹೆಚ್ಚು ಸಹಾಯಕವಾದವು ಮತ್ತು ಯುದ್ಧದ ಗೆಲುವಿಗೆ ಮಿರಾಜ್ ಹಾಗೂ ಬೋಫೋರ್ಸ್ಗಳ ಕೊಡುಗೆ ನಿಜಕ್ಕೂ ದೊಡ್ಡದಾಗಿತ್ತು. ಅದೇ ರೀತಿ 1965ರ ಭಾರತ ಮತ್ತು ಪಾಕ್ ಯುದ್ಧದಲ್ಲಿ ಆಂಟಿ ಟ್ಯಾಂಕ್ ಜೀಪುಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿದವು. ಇನ್ನು 1984ರ ಸಿಯಾಚಿನ್ ಯುದ್ಧ ಅಂದರೆ ಆಪರೇಷನ್ ಮೇಘದೂತ್ನಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಹಗಲು ರಾತ್ರಿ ಹಾರಾಡಿ ಸಿಯಾಚಿನ್ ಭಾಗವನ್ನು ಭಾರತಕ್ಕೆ ಉಳಿಸಿಕೊಟ್ಟವು. ಸೊ ಒಂದೊಂದು ಯುದ್ಧದಲ್ಲೂ ಒಂದೊಂದು ಗೇಮ್ ಚೇಂಜರ್ಗಳಿರುತ್ತವೆ. ಆದರೆ ಈ ಬಾರಿ ಭಾರತದಲ್ಲಿರುವ ರಫೇಲ್, ಸುಖೋಯ್ ಸು-30, ಮಿರಾಜ್ ಸೇರಿದಂತೆ T-90 ಭೀಷ್ಮ ಟ್ಯಾಂಕರ್ಗಳು ಹಾಗೂ ಅಮೆರಿಕಾದಿಂದ ಬಂದಿರುವ ಲೈಟ್ ವೈಟ್ ಹೌಡ್ಜರ್ಗಳು ಮುಂದೆ ನಡೆಯಬಹುದಾದ ಎಲ್ಲ ಯುದ್ಧಗಳ ಸ್ವರೂಪವನ್ನು ಬದಲಿಸುತ್ತವೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಯುದ್ಧ ವಿಮಾನಗಳ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಈಗ ಲಡಾಖ್ನಲ್ಲಿ ಸಿದ್ಧಗೊಂಡು ನಿಂತಿರುವ ಯುದ್ಧ ಟ್ಯಾಂಕರ್ಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಗೆಳೆಯರೆ, T-72 ಯುದ್ಧ ಟ್ಯಾಂಕರ್, ಇದನ್ನು ಸೋವಿಯತ್ ಒಕ್ಕೂಟ 1971ರಲ್ಲಿ ಸೇನೆಗೆ ಸೇರಿಸಿಕೊಳ್ತು. ಮೊದಲಿಗೆ ಈ ಯುದ್ಧ ಟ್ಯಾಂಕರ್ಗಳಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಕಂಡುಬಂದರೂ ಕೂಡ ಆನಂತರ ರಷ್ಯಾ ಅದನ್ನು ಸರಿಪಡಿಸಿಕೊಂಡು ಅದರ ಹೊಸ ಅವತರಣಿಕೆಯನ್ನು ಬಿಡುಗಡೆಗೊಳಿಸಿತು. ಸುಮಾರು 40ಕ್ಕೂ ಹೆಚ್ಚು ಸೋವಿಯತ್ನ ಮಿತ್ರ ರಾಷ್ಟ್ರಗಳಿಗೆ ಈ ಟ್ಯಾಂಕರ್ಗಳನ್ನು ಕೊಡಲಾಯಿತು. ಇಲ್ಲಿಯವರೆಗೆ ಈ T-72 ಮಾದರಿಯ 25,000ಕ್ಕೂ ಹೆಚ್ಚು ಟ್ಯಾಂಕರ್ಗಳನ್ನು ತಯಾರು ಮಾಡಲಾಗಿದೆ. ಈ ಟ್ಯಾಂಕರ್ಗಳು ನ್ಯೂಕ್ಲಿಯರ್ ದಾಳಿ, ಬಯೋಲಾಜಿಕಲ್ ವೆಪನ್ ದಾಳಿಗಳಂತಹ ಕಠಿಣ ಸಂದರ್ಭಗಳಲ್ಲಿ ಕೂಡ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇದರಲ್ಲಿ ಬೋರಾನ್ನಿಂದ ಟ್ಯಾಂಕರಿನ ಒಳಾಂಗಣವನ್ನು ನಿರ್ಮಿಸಲಾಗಿದೆ. ಇದು ಅಣುಬಾಂಬಿನ ವಿಕಿರಣದ ತೀವ್ರತೆಯನ್ನು ಕೂಡ ತಡೆದುಬಿಡುತ್ತೆ. ಟ್ಯಾಂಕರ್ನ ಒಳಗಿರುವ ಸೈನಿಕರಿಗೆ ಎಂಥ ಪರಿಸ್ಥಿತಿಯಲ್ಲೂ ಶುದ್ಧ ಗಾಳಿಯನ್ನು ಒದಗಿಸುವ ವ್ಯವಸ್ಥೆ ಇದರಲ್ಲಿದೆ. ಈ ಯುದ್ಧ ಟ್ಯಾಂಕರ್ಗಳನ್ನು ಯಾವುದೇ ಪ್ರದೇಶದಲ್ಲಿ ಯಾವುದೇ ವಾತಾವರಣದಲ್ಲಿ ಬಳಸಬಹುದಾಗಿದ್ದು ಇದರಲ್ಲಿ 125mm ಗನ್ ಇದೆ. ಇದು ಹೀಟ್ ವೆಪನ್ಗಳಿಂದ ಕೂಡ ಕಾಪಾಡಿಕೊಳ್ಳಬಲ್ಲ ತಂತ್ರಜ್ಞಾನವನ್ನು ಹೊಂದಿದೆ. ಸದ್ಯಕ್ಕೆ ಭಾರತದಲ್ಲಿ ಇದನ್ನು T-72 ಅಜೇಯ ಅನ್ನೋ ಹೆಸರಿನಿಂದ ಗುರುತಿಸಲಾಗ್ತಾ ಇದ್ದು, ಚೀನಾದ ತಂಟೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಅದ್ಭುತ ಟ್ಯಾಂಕರನ್ನು ಗಡಿಗೆ ತಂದು ನಿಯೋಜಿಸಲಾಗಿದೆ. ಇದರ ಜೊತೆಗೆ ಲಡಾಖ್ನಲ್ಲಿ ಧೂಳೆ ಬಿಸೋದಕ್ಕೆ ಸಿದ್ಧಗೊಂಡು ನಿಂತಿರೋದು T-90 ಭೀಷ್ಮ.
ಮಹಾಭಾರತದ ಭೀಷ್ಮ ಪಿತಾಮಹನ ಹೆಸರಿನಿಂದ ಗುರುತಿಸಿಕೊಳ್ತಾ ಇರುವ ಈ T-90 ಯುದ್ಧ ಟ್ಯಾಂಕರ್ ಕೂಡ ಮೂಲತಃ ರಷ್ಯಾದ್ದೇ ಆದರೆ ಈ ಯುದ್ಧ ಟ್ಯಾಂಕರ್ ಅನ್ನು ಭಾರತ ತನಗೆ ಬೇಕಾದಂತೆ ಮಾಡಿಫೈ ಮಾಡಿಕೊಂಡು ಭಾರತದಲ್ಲೇ ನಿರ್ಮಾಣ ಮಾಡಿಕೊಳ್ಳುತ್ತಾ ಇದೆ ಇದು ಮೂರನೇ ತಲೆಮಾರಿನ ಯುದ್ಧ ಟ್ಯಾಂಕರ್ ಆಗಿದ್ದು T-72 ನಲ್ಲಿ ಇರೋದಕ್ಕಿಂತಲೂ ಹೆಚ್ಚಿನ ತಂತ್ರಜ್ಞಾನವನ್ನ ಇದರಲ್ಲಿ ಅಳವಡಿಸಲಾಗಿದೆ 1992 ರಲ್ಲಿ ರಷ್ಯಾ ಸೇನೆಗೆ ಸೇರ್ಪಡೆಗೊಂಡ T-90 ಯುದ್ಧ ಟ್ಯಾಂಕರ್ 2001 ರಲ್ಲಿ ಭಾರತದ ಬತ್ತಳಿಕೆಗೆ ಬಂತು ಭಾರತದಲ್ಲಿ ಸದ್ಯಕ್ಕೆ 310 ಭೀಷ್ಮ ಯುದ್ಧ ಟ್ಯಾಂಕರ್ ಗಳಿದ್ದು ಇವುಗಳನ್ನೇ ಮೇನ್ ಬ್ಯಾಟಲ್ ಟ್ಯಾಂಕರ್ ಗಳನ್ನಾಗಿ ಯೂಸ್ ಮಾಡಲಾಗ್ತಾ ಇದೆ ಭಾರತ ಈ ಯುದ್ಧ ಟ್ಯಾಂಕರ್ ಗಳನ್ನು ಆಯ್ಕೆ ಮಾಡ್ಕೊಂಡಿರೋದು ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ಇವು ಅಬ್ಬರಿಸೋದಕ್ಕೆ ಶುರು ಮಾಡಿದ್ರೆ ಇವುಗಳ ಮುಂದೆ ಚೀನಾದ ಲೈಟ್ ವೇಟ್ ಯುದ್ಧ ಟ್ಯಾಂಕರ್ ಗಳಾದ T-15 ಗಳು ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಈ T-15 ಯುದ್ಧ ಟ್ಯಾಂಕರ್ ಗಳು 36 ಟನ್ ಗೂ ಕಡಿಮೆ ತೂಕದ್ದಾಗಿವೆ ಇವು ಲೈಟ್ ವೇಟ್ ಆಗಿರೋದ್ರಿಂದ ಹೆಚ್ಚು ವೇಗವಾಗಿ ಬೀಸುವ ಶೀತ ಗಾಳಿಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಲ್ಲದೆ ಅವುಗಳ ಗುರಿಯ ನಿಖರತೆ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಸಾಬೀತಾಗಿದ್ದು ಅವುಗಳನ್ನ ವಿಶ್ವದ ಅತ್ಯದ್ಭುತ ಗುರಿ ತಪ್ಪುವ ಟ್ಯಾಂಕರ್ ಗಳು ಅಂತಲೇ ಕರೆಯಲಾಗುತ್ತೆ ಇಂಥ ಟ್ಯಾಂಕರ್ ಗಳನ್ನು ಅದ್ಯಾಕೆ ಚೀನಾ ಭಾರತದ ಗಡಿಯಲ್ಲಿ ತಂದು ನಿಲ್ಲಿಸಿದೆ ಅನ್ನೋದು ಎರಡೂ ದೇಶಗಳ ರಕ್ಷಣಾ ತಜ್ಞರಿಗೆ ಅರ್ಥವಾಗ್ತಾ ಇಲ್ಲ ಆದರೆ ಭೀಷ್ಮ ಹಾಗಲ್ಲ ಅವು 46-48 ಟನ್ಗಳವರೆಗೆ ತೂಗುತ್ತವೆ ಹಾಗಾಗಿ ಎಂಥ ಹಿಮಗಾಳಿಯ ಸಂದರ್ಭದಲ್ಲೂ ಗುರಿ ತಪ್ಪುವ ಸಾಧ್ಯತೆ ಕಡಿಮೆ ಇರುತ್ತೆ ಇನ್ನು ಈ T-90 ಭೀಷ್ಮ ಟ್ಯಾಂಕರ್ ಗಳನ್ನು -40 ಡಿಗ್ರಿಯಲ್ಲಿ ಕೂಡ ಉಪಯೋಗಿಸಬಹುದಾಗಿದೆ ಅದಕ್ಕೆ ಅಂತಲೇ ವಿಶಿಷ್ಟವಾಗಿ ತಯಾರಿಸಲಾಗುವ ಇಂಧನವನ್ನು ಈ ಟ್ಯಾಂಕರ್ ನಲ್ಲಿ ಬಳಸೋದ್ರಿಂದ ಅದು ಎಷ್ಟೇ ಶೀತ ವಾತಾವರಣ ಇದ್ರೂ ಕೂಡ ಇಂಧನ ಹೆಪ್ಪುಗಟ್ಟೋದಿಲ್ಲ ಸೊ -40 ಡಿಗ್ರಿಯಲ್ಲೂ ಭೀಷ್ಮ ಟ್ಯಾಂಕರ್ ಅನ್ನು ಚಾಲನೆ ಮಾಡಬಹುದು ಆದರೆ T-15 ಟ್ಯಾಂಕರ್ ಗಳಲ್ಲಿ ಇದು ಸಾಧ್ಯ ಇಲ್ಲ ಅನ್ನೋದು ಅಮೆರಿಕದ ರಕ್ಷಣಾ ತಜ್ಞರ ಅಭಿಮತ ಗೆಳೆಯರೇ ಸದ್ಯಕ್ಕೆ ಸಮುದ್ರ ಮಟ್ಟದಿಂದ 15,000 ಅಡಿಗಳಷ್ಟು ಎತ್ತರದಲ್ಲಿರೋ ಡೆಸ್ಪಾಂಗ್ನ ಪಾಯಿಂಟ್ 10-13 ಈ ಭೀಷ್ಮ ಟ್ಯಾಂಕರ್ ಹಾಗೂ T-72 ಅಜೇಯ ಟ್ಯಾಂಕರ್ ಗಳನ್ನು ನಿಲ್ಲಿಸಲಾಗಿದೆ ಅಲ್ಲಿ ಚೀನಾ ಸೇನೆ ಏನೇ ಖ್ಯಾತೆ ತೆಗೆದ್ರು ಈ ಯುದ್ಧ ಟ್ಯಾಂಕರ್ ಗಳು ಚೀನೀಯರನ್ನ ಮಟ್ಟ ಹಾಕಿಬಿಡುತ್ತವೆ ಅನ್ನೋದು ತಜ್ಞರ ಅಭಿಪ್ರಾಯ ಅಲ್ಲದೆ ಈ ಟ್ಯಾಂಕರ್ ಗಳಿಗೆ ವಿಶೇಷವಾಗಿ ರಷ್ಯಾ ನಿರ್ಮಿತ ಕಾಂಟ್ಯಾಕ್ಟ್ 5 ಅನ್ನೋ ಎಕ್ಸ್ಪ್ಲೋಸಿವ್ ರಿಯಾಕ್ಟರ್ ಆರ್ಮರ್ ಅನ್ನು ಅಳವಡಿಸಲಾಗಿದೆ ಹಾಗೆಯೇ ಫ್ರಾನ್ಸ್ನಲ್ಲಿ ನಿರ್ಮಾಣವಾಗಿರುವ ಥರ್ಮಲ್ ಸೈಟ್ ಅನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ ಇದರ ಜೊತೆಗೆ ಭಾರತದಲ್ಲಿ ಕೂಡ ಈ ಟ್ಯಾಂಕರ್ಗಳಿಗೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿರೋದ್ರಿಂದ ಭೀಷ್ಮ ರಷ್ಯಾ ಸೇನೆಯ ಬಳಕೆಯಲ್ಲಿರುವ T-90 ಯುದ್ಧ ಟ್ಯಾಂಕರ್ಗಳಿಗಿಂತಲೂ ಹೆಚ್ಚು ಸುರಕ್ಷಿತ ಹಾಗೂ ಬಲಿಷ್ಠ ಅನ್ನಿಸ್ಕೊಳ್ಳುತ್ತೆ ಮೈಕೊರೆಯುವ ಚಳಿಯಲ್ಲಿ ಯುದ್ಧ ನಡೆದರೆ ಈ ಬಾರಿ ಸಾಕಷ್ಟು ಆಯುಧಗಳು ಹಾಗೂ ವಾಹನಗಳು ಯಂತ್ರೋಪಕರಣಗಳು ಬಳಕೆ ಆಗಬಹುದು ಹಾಗೇನಾದರೂ ಆದರೆ ಭಾರತದ ಕೈ ಮೇಲಾಗುವ ಸಂದರ್ಭ ಇದೆ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ಸ್ನೇಹಿತರೆ ಇದು T-90 ಭೀಷ್ಮ ಅನ್ನೋ ಭಯಾನಕ ಯುದ್ಧ ಟ್ಯಾಂಕರ್ ಕುರಿತಾದ ಮಾಹಿತಿ ಇನ್ನು ಭಾರತ ಕೇವಲ ರಷ್ಯಾದ ಯುದ್ಧ ಟ್ಯಾಂಕರ್ಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ನಮ್ಮಲ್ಲೇ ಅರ್ಜುನ ಹೆಸರಿನ ಮೈನ್ ಬ್ಯಾಟಲ್ ಟ್ಯಾಂಕರ್ ಅನ್ನು ಸಿದ್ಧಪಡಿಸಲಾಗಿದ್ದು ಅರ್ಜುನನ ಕುರಿತಾದ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ